ಒಬ್ಬನು ನಮ್ಮ ದೋಹಾರ ಕಕ್ಕಯ್ಯ ಚಿಕ್ಕಯ್ಯ ನಮ್ಮಯ್ಯ ಕಾಂಡಿರಯ್ಯ ಎನ್ನ ನೇತ ಕರೆಯಿರಿ ಕೂಡಲ ಸಂಗಯ್ಯ ಸದಾವಕಾಲ ಸ್ಮರಣೀಯರಾದ ಈ ಜಗತ್ತಿಗೆ ಸಮಾನತೆಯ ತತ್ವಗಳನ್ನು ಕೊಟ್ಟು ಹೋಗಿರ್ತಕ್ಕಂತಹ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಭುತರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಪರಿವರ್ತನಾ ದಿನಾಚರಣೆಯ ಈ ಒಂದು ಶುಭ ಸಮಾರಂಭದಲ್ಲಿ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಪರಮಪೂಜ್ಯರ ಅಡಿದಾವರಗಳಲ್ಲಿ ಎಲ್ಲ ಧರ್ಮಗುರುಗಳವರ ಅಡಿದಾವರಗಳಲ್ಲಿ ಶರಣಾರ್ಥಿ ಎಂದು ಊರಿನವರೆಲ್ಲರೂ ನೆಂಟರು ಕೇರಿಯವರೆಲ್ಲರೂ ಬಳಗದವರು ನಾ ಯಾರನ್ನು ಬಿಡಲೇನೆ ಬಸವಣ್ಣ ಎನ್ನುವ ಹಾಗೆ ಮ್ಯಾಲ ಕುಂತವರು ಕೆಳ ಕುಂತವರು ಎಲ್ಲರೂ ಮಹಾಮನೆಯ ಮಕ್ಕಳಾದರೆ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿರ್ತಕ್ಕಂಥ ಜಾಗದಲ್ಲಿ ನಡೆಯಾಕತ್ತದ. ಯಾಕಂದ್ರೆ ಬ್ಯಾರೆ ಜಾಗದಾಗ ಬ್ಯಾರೆ ಮನೆಯಾಗಿದ್ರೆ ನಮ್ಮನ್ನೆಲ್ಲರೂ ಹೊರಗೆ ಕಳಿಸ್ತಾರ, ಆದ್ರೆ ಈ ಜಾಗದಾಗ ಈ ಮನೆಯಾಗಿಂದ ಯಾರು ನಮ್ಮನ್ನು ಹೊರಗೆ ಕಳಿಸಲಿಲ್ಲ. ಇದು ಯಾರು ಬಿಟ್ಟರು ಸಹಿತ ಎಲ್ಲರನ್ನು ಒಳಗೆ ಕೊಡುವಂತ ಜಾಗ ಇದು, ಶಿವನ ಆವಾಸ ಸ್ಥಾನ ಇದು ರುದ್ರಭೂಮಿ. ಹಲವು ಮಾತೇನು ನೀ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವಿ ಕೃಪೆಯಾಗುವನು ಒಂದು ಸದ್ಗುರುಗಳ ಬಂದು ಪಾದ ಇಟ್ಟಿನಲ್ಲಿ ಇದ್ಯಾಕೆ ಸುಳಗಾಡಕತಿ, ಇದು ಮೋಕ್ಷದ ತಾಣಿದೆ. ಇಂತಹ ಜಾಗದೊಳಗೆ ಇವತ್ತಿನ ದಿವಸ ಬಹುಶಃ 12ನೇ ಶತಮಾನದ ಬಸವಾದಿ ಪ್ರಭುತ್ವರ ಪೂರ್ವದಲ್ಲಿ ಬುದ್ಧನ ನಂತರ ಬಸವಣ್ಣನವರು, ಬಸವಣ್ಣನವರ ನಂತರ ಅಂಬೇಡ್ಕರ್ ಅವರು ಆ ಸಾಲಿನೊಳಗೆ ಇವತ್ತು ಈ ಶತಮಾನದೊಳಗೆ ನಮ್ಮ ಜಿಲ್ಲೆಯಲ್ಲಿ ಶ್ರೀಮಾನ್ ಸತೀಶ ಸಾಹೇಬರವರು ಮೂಢನಂಬಿಕೆ ಕಂದಾಚಾರಗಳ ವಿರುದ್ಧದ ಒಂದು ಹರಿಕಾರರಾಗಿ, ಬಹುಶಃ ಅವರೊಬ್ಬ ರಾಜಕೀಯ ವ್ಯಕ್ತಿಗಳಾಗಿ ನಿಲ್ಲಿಸಲಿಲ್ಲ, ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಪಡೆದು ಹಾಕುವಂತ ಒಬ್ಬ ಹೊರಗಿನ ರಾಜಕಾರಣಿಯಾಗಿ ಒಳಗಿನ ದಿಟ್ಟ ಸನ್ಯಾಸಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಕತ್ತಾರ, ಅವರಿಗೆ ಮೊದಲನೇ ಆದಂತ ಧನ್ಯವಾದಗಳನ್ನ ನಾನಿಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತಿನ ಈ ಸಂದರ್ಭದಲ್ಲಿ ಅನೇಕರು ಅನೇಕ ವಿಚಾರಗಳನ್ನು ಇಲ್ಲಿ ಹಮ್ಮಿಕೊಂಡು ಅನೇಕ ಮಾತುಗಳನ್ನು ಇಲ್ಲಿ ಆಡಿದ್ದಾರೆ. ಇವತ್ತು ಜಗತ್ತಿಗೆ ಬೇಕಾಗಿರುವಂತದ್ದು ವೈಚಾರಿಕ ತಳಹದಿಯ ಮೇಲೆ ಮನುಷ್ಯ ಮನುಷ್ಯರನ್ನು ಪ್ರೀತಿಸತಕ್ಕಂತ ಮಾನವೀಯತೆಯ ಧರ್ಮ ಬೇಕಾಗಿದೆ ಹೊರತು ನಮಗೆ ವ್ಯಕ್ತಿಗಳ ಹೆಸರಿನಾಗಿರುವ ಧರ್ಮಗಳು ಬೇಡ ಅನ್ನುವಂತ ಸತ್ಯವನ್ನ ಈ ಮಾನವ ಬಂಧುತ್ವ ವೇದಿಕೆ ನಮಗೆ ತಿಳಿಸಿಕೊಡ್ತಾ ಇದೆ. ಈ ವೇದಿಕೆಯ ಮುಖಾಂತರ ನಾವು ಏನನ್ನು ಕೊಂಡು ಹೋಗಬೇಕಾಗಿದೆ ಅಂತಂದ್ರೆ, ಇವತ್ತು ನಮ್ಮ ನಮ್ಮ ಧರ್ಮಗಳು ನಮ್ಮ ನಮ್ಮ ಎದಿ ಮ್ಯಾಗಿರ್ಲಿ, ಆದ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನ ನಮ್ಮ ತಲೆ ಮ್ಯಾಲಿರ್ಲಿ ಅನ್ನುವಂತ ಸಿದ್ಧಾಂತವನ್ನು ಈ ಜಾಗದಲ್ಲಿ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ಕಾರಣ ಇವತ್ತು ಬೇರೆ ದೇಶಗಳಲ್ಲಿ ಧರ್ಮಗಳನ್ನ ಕಟ್ಟಿ ಆಡ್ತಕ್ಕಂತ ಸಂಪ್ರದಾಯ ಅದಾವ, ಆದ್ರೆ ಭಾರತ ದೇಶದಲ್ಲಿ ಆ ಪರಂಪರೆ ಇಲ್ಲ. ಇದು ವಿವಿಧತೆಯಲ್ಲಿ ಏಕತೆಯನ್ನ ಮೆರೆದಿರ್ತಕ್ಕಂಥ ದೇಶ. ಇಲ್ಲಿ ಬ್ರಾಹ್ಮಣ ಮೊದಲಾಗಿ ಅಂತ್ಯಜ ಕಡೆ ಆಗಿ ಎಲ್ಲರನ್ನೂ ಒಂದೇ ಚೇತಿಯಲ್ಲಿ ತಂದಿಟ್ಟಿರ್ತಕ್ಕಂಥ ಸಂವಿಧಾನದ ಧರ್ಮ ಅದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮಾನವ ಧರ್ಮ ಅನ್ನುವಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಅವತ್ತು 12ನೇ ಶತಮಾನದಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ರಾಜ್ಯ ಪ್ರಭುತ್ವದಲ್ಲಿ ಮಂಡಿಸಿರ್ತಕ್ಕಂಥ ಬಸವಣ್ಣನವರ ವಿಚಾರಗಳು 20ನೇ ಶತಮಾನದ ಅಂಬೇಡ್ಕರ್ ಅವರ ಮುಖಾಂತರ ಅವರು ಸಂವಿಧಾನದ ರೂಪದಲ್ಲಿ ಈ ಜಗತ್ತಿಗೆ ದಾರಿಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ನೂರು ಸತ್ಯವಾದ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತಿನ ದಿವಸ ಮನುಷ್ಯ ಮನುಷ್ಯರ ನಡುವೆ ಜಾತಿ ಗೋಡೆಗಳನ್ನ ಕಟ್ಟಿ ಇವತ್ತು ನಾವು ಕಲ್ಲಿನ ದೇವರುಗಳಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಾಕತ್ತೀವಿ, ಇವತ್ತು ಕಲ್ಲ ದೇವರುಗಳನ್ನು ಮುಟ್ಟಿ ಅವುಗಳಿಗೆ ಪ್ರಾಣ ಕಳೆಯನ್ನು ತುಂಬಾಕತ್ತೀವಿ, ಬಹುಶಃ ಇವತ್ತು ಕಲ್ಲ ದೇವರುಗಳ ತಲೆ ಮೇಲೆ ಕೈ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂಥವರಂತೆ ನಾವು ಒಂದು ವಿನಂತಿ ಮಾಡ್ಕೋತೀನಿ. ಇಲ್ಲಿ ಕಾರ್ಯಕ್ರಮ ನಡೆದೈತಿ, ಅತ್ತಾಗ ಅಂತ್ಯ ಸಂಸ್ಕಾರ ನಡೆದೈತಿ. ಇವತ್ತು ಒಬ್ಬ ವ್ಯಕ್ತಿ ಸತ್ತಿರ್ತಾನ, ಅವನು ಕಳ್ಕೊಂಡಂತ ದುಃಖ ಬಹಳ ಕುಟುಂಬ ದುಃಖದಲ್ಲಿ ಇರ್ತೈತಿ. ಸ್ವಲ್ಪ ಅವನು ತಲೆ ಮ್ಯಾಗೆ ಇಟ್ಟು ಅವ್ರಿಗೆ ಹೋದಂತ ಪ್ರಾಣ ಅಂತಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ವ್ಯಕ್ತಿಗಳಿದ್ರೆ ಅವ್ರ ಪಾದಕ್ಕೆ ಮುಟ್ಟಿ ನಾವು ನಮಸ್ಕಾರ ಮಾಡೋದು. ಒಂದು ಕಲ್ಲಾಗ ಮಣ್ಣಾಗ ಜೀವ ತುಂಬಾಕ್ ಬರ್ತೈತಿ, ಆದ್ರೆ ಒಬ್ಬ ಮನುಷ್ಯ ಮನುಷ್ಯರನ್ನ ಪ್ರೇಮದಿಂದ ಕಾಣಕ್ ಬರೋದಿಲ್ಲ ಅಂದ್ರೆ ಈ ಧರ್ಮಕ್ಕೆ ನಮ್ಮ ಧಿಕ್ಕಾರಿಲ್ಲ ಅನ್ನುವಂತ ಮಾತನ್ನ ವರ್ಗ ಭೇದಗಳನ್ನ ಮಾಡಿದೀವಿ, ವರ್ಣ ಭೇದಗಳನ್ನು ಮಾಡಿದೀವಿ, ಅಂಗ ಭೇದಗಳನ್ನು ಮಾಡಿದೀವಿ. ಹೊಲೆಯರ ಕೇರಿಯರೊಂದು ಎಲುವು ನೆಟ್ಟರೆ ಹೊಲೆಯ 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 ಎಂಬಿರಿ, ಎಲುವಿಲ್ಲದ ನಾಲಿಗೆಯಲ್ಲಿ ಹಲವು ಮಾತನಾಡುವ ಅಣ್ಣಗಳಿರ, ನಿಮ್ಮ ತಾಯಿಯಂದಿರ ಮುಟ್ಟ ಗಟ್ಟಿ ಆದಾಗ ನೀವು ಭೂಮಿ ಹುಟ್ಟಿ ಬಂದಿರಿ. ಹಂಗ ತಿಳಿದು ನೋಡಿದ್ರೆ ನಾವೆಲ್ಲರೂ ಹೊಲೆಯರಾದೀವಿ, ಮತ್ತು ಉಳಿದವರಿಗೆ ಯಾಕೆ ಹೊಲೆಯ ಅಂತ ಕೈ ಮಾಡ್ತೀರಪ್ಪ ಅಂತ ಕೇಳಿದ್ರು. ನಾವು ಯಾರು ವಿಚಾರಣೆ ಮಾಡಲಿಲ್ಲ. ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವ್ರನ್ನ ಕೇಳಿದ್ರಂತ ನೀವು ಗೋತ್ರ ಯಾವ
ಯಾವುದು ನಿಮ್ಮ ಗೋತ್ರ ಪುರುಷ ಯಾರು ಅಂತ ಕೇಳಿದ್ರೆ ಹೇಳ್ಕೋಬೇಕಾಗಿತ್ತು ನಂದೊಂದು ಭರತ್ವಜನ ಗೋತ್ರ ನಂದು ಅತ್ರಿ ಭರತ್ವಜ ಗೌತಮ ಮೊನವಿನ ಗೋತ್ರ ಅಂತ ಬಸವಣ್ಣ ಅವರು ಹೇಳ್ಕೋಬೇಕಾಗಿತ್ತು ಅದನ್ನು ಹೇಳ್ಕೊಳ್ಳಿಲ್ಲ ನನ್ನ ಗೋತ್ರ ಯಾವುದು ಅಂತ ಕೇಳಿದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಒಪ್ಪನು ನಮ್ಮ ಟೋಹಾರ ಕಟ್ಟಯ್ಯ ಅಂತ ತಿಳ್ಕೊಂಡು ಹಿಂದೂಗಳನ್ನು ಗೋತ್ರ ಪುರುಷರನ್ನಾಗಿ ಮಾಡಿಕೊಂಡಂತ ದಿಟ್ಟ ವ್ಯಕ್ತಿ ಅದು ಬಸವಣ್ಣನವರು ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದೇ ದಾಟಿಯಲ್ಲಿ ಅಂಬೇಡ್ಕರ್ ಅವರು ಮುಂದುವರಿದ್ದಾರೆ ಅದೇ ದಾಟಿಯಲ್ಲಿ ಏನು ಬೇರೆ ಹೆಜ್ಜೆ ಇಲ್ಲ ಬಸವಣ್ಣವರ ಹೆಜ್ಜೆ ಬುದ್ಧನ ಹೆಜ್ಜೆ ಅಂಬೇಡ್ಕರ್ನ ಹೆಜ್ಜೆ ಮೂರು ಒಂದ ಅದೇನು ಫರಕ್ ಇಲ್ಲ ಮೂರು ಒಂದೇ ಆ ನಿಟ್ಟಿನಲ್ಲಿ ಇವತ್ತು ನಾವು ಮನುಷ್ಯ ಮನುಷ್ಯರನ್ನ ಮುಟ್ಟಿದ್ರೆ ಭೇದ ಬರ್ತದ ಮನುಷ್ಯ ಮನುಷ್ಯರನ್ನ ಮುಟ್ಟಿದ್ರೆ ಇವತ್ತ ಚಲೋ 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 ಕಳಿ ಜಾತಿ ನಾಯಿಗಳನ್ನ ಕರ್ಕೊಂಡು ಬಂದು ಬೆಡ್ ಮ್ಯಾಗ ಮರಗಿಸಿ ಮಾಡತಕ್ಕಂತ ಮನುಷ್ಯ ಇವತ್ತು ಒಬ್ಬ ಮನುಷ್ಯರನ್ನ ಮುಟ್ಟಿದ್ರೆ ಮುಟ್ಟಕ್ಕಂತ ಅನ್ನುವಂಥ ಕಾಲದೊಳಗ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಬಹಳ ದೊಡ್ಡದದ ಅದಕ್ಕೆ ಒಂದು ಕಡೆ ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ ಬಹಳ ಶುಭ ಮಾತು ಹೇಳ್ತಾನ ಈ ಜಗತ್ತಿನೊಳಗ ಚರ್ಚ್ ಇಲ್ಲ ಅಂತ ನಡೀತಿ ಈ ಜಗತ್ತಿನೊಳಗ ಮಠಗಳಿಲ್ಲ ಅಂತ ನಡೀತಿ ಈ ಜಗತ್ತಿನೊಳಗ ಮಸೂತಿ ಇಲ್ಲ ಅಂತ ನಡೀತಿ ಈ ಜಗತ್ತಿನೊಳಗ ಗುಡಿ ಗುಂಡಾರಿಲ್ಲ ಅಂತ ನಡೀತೈತಿ ಈ ಜಗತ್ತಿನೊಳಗ ದೇವರಿಲ್ಲ ಅಂದ್ರೆ ನಡೀತೈತಿ ಆದ್ರೆ ಮಾನವೀಯತೆ ಒಂದಿಲ್ಲ ಅಂದ್ರೆ ನಡೆಯಲಿ ಜಗತ್ತು ಅನ್ನುವಂತ ಮಾತು ಹೇಳ್ತಾರೆ ಅದಕ್ಕೆ ನಮಗೆ ಬೇಕಾಗಿರುವುದು ಮಾನವೀಯತೆಯ ಧರ್ಮ ಹೊರತು ಮನುಷ್ಯ ಮನುಷ್ಯರ ನಡುವೆ ಗ್ವಾಡಿ ಕಟ್ಟಿ ಬ್ಯಾರಿ ಮಾಡಿರ್ತಕ್ಕಂಥ ಧರ್ಮ ನಮಗೆ ಬೇಡ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಮೊದಲೇ ಇವತ್ತು ನಾವು ಯಾವ ಪ್ರಶ್ನೆ ಮಾಡೋದಲ್ಲ ಅಪ್ಪ ಹಾಕಿದ ಆಳು ಮುಂದೆ ಎಲ್ಲರೂ ಫೋನ್ ಹಾಕ್ತೀವಿ ಇಲ್ಲಿ ಕುತ್ಕೊಂಡು ಕೇಕಿ ಹೊಡಿತೀರಿ ಇಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡಿತೀರಿ ಅಲ್ಲಿ ಹೋಗಿ ಯಾರು ದೊಡ್ಡ ಹೋಮ ಮಾಡಕತ್ರ ಹೋಗಿ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅಂತ ಹೋಗೋಕು ನೀರಲ್ಲಿ ಬರ್ತೀವಿ ತುಪ್ಪ ಯಾರು ಬರ್ತೀವಿ ನಾವು ಹೆಂಗ ತಿಳ್ಕೋಬೇಕು ಈ ಜಗತ್ತಿನಲ್ಲಿ ಒಂದ್ ಕಡೆ ವೈಚಾರಿಕರಾಗ್ತೀವಿ ಒಂದ್ ಕಡೆ ಅವ್ರ ಕಂಡ್ರೆ ಅವರಂತ ಹೋಗ್ತೀವಿ ಅದಕ್ಕ ನಮಗೆ ಶರಣರು ಹೇಳ್ತಾರೆ ಭಕ್ತರನ್ನ ಕಂಡರೆ ಕೋಳರ ಪಿರಯ್ಯ ಸವಣರ ಕಂಡರೆ ಬತ್ತಲೆಯ ಪಿರಯ್ಯ ಹಾವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ ಕಂಡರೆ ಅವರವರಂತೆ ವರ್ತಿಸುವ ಈ ಸೂಳೆಗೆ ಹುಟ್ಟಿದವರ ಒಳಗೆ ತೋರದಿರಯ್ಯ ಅನ್ನುವಂತ ಕೆಟ್ಟ ಮಾತು ಯಾಕೆ ಒಂದು ಶರಣರು ಬರ್ತಾರಂದ್ರೆ ನಮ್ಮಲ್ಲಿ ಭದ್ರತೆ ಬೇಕು ಭದ್ರತೆ ಬೇಕು ಇವತ್ತ ಅಧಿಕಾರದ ಸಲುವಾಗಿ ಧರ್ಮನ ಬಲಿ ಕೊಟ್ಟವರು ನಮ್ಮ ನಾಡಿನೊಳಗೆ ಸಿಗ್ತಾರ ಕುರ್ಚಿಯ ಸಲುವಾಗಿ ಏನೆಲ್ಲ ತ್ಯಾಗ ಮಾಡಿದವರು ಸಿಗ್ತಾರ ಆದ್ರೆ ನನಗೆ ಇವತ್ತ ಅಧಿಕಾರದಾಗಿಂತ ಸಮಾಜದ ಕೆಲಸ ಮಾಡಕ್ ಆಗುದಿಲ್ಲ ಅಂತೇಳಿ ಸಚಿವ ಸ್ಥಾನ ಬಿಟ್ಟು ಸಮಾಜದ ಕೆಲಸ ಮಾಡುವಂತ ಸತೀಶ್ ಅವರ ಸಂಖ್ಯೆ ನಮ್ಮ ನಾಡಿನಲ್ಲಿ ಹೆಚ್ಚಾಗಬೇಕಾಗಿತ್ತು ಹೊರತು ಕುರ್ಚೆಗಾಗಿ ಬದಲಾಡುವ ಸಂಖ್ಯೆ ನಮಗೆ ಬೇಡಾಗಿದೆ ಇವತ್ತು ಬುದ್ಧನನ್ನ ಬಸವಣ್ಣನನ್ನ ಅಂಬೇಡ್ಕರ್ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡತಕ್ಕಂಥ ವ್ಯಕ್ತಿಗಳು ನಮಗೆ ಬೇಕಾಗಿತ್ತು ಹೊರತು ಗಲ್ಲಿ ಗಲ್ಲಿ ಒಂದೊಂದು ದೇವರನ್ನು ಸೃಷ್ಟಿಸಿ ಹಾದಾಡಕ ದಾರಿಲ್ಲದ ಜಗದಾಗ ದೇವಸ್ಥಾನಗಳನ್ನು ಕಟ್ಟಿಸಿ ಕೋಮಗಲ್ಮೆ ಎಬ್ಬಿಸ್ತೀವಿ ನಾವು ಇದು ಈ ದೇಶಕ್ಕೆ ಅಂಟುಕೊಂಡಿರ್ತಕ್ಕಂಥ ದೊಡ್ಡ ಕ್ಯಾನ್ಸರ್ ಅನ್ನುವಂಥ ಸಂಖ್ಯೆ ತಿಳ್ಕೊಬಹುದು ಆದಾಡಕ್ಕೆ ಜಗ ಇಲ್ಲ ಮಗ ಆದ್ರೆ ದೇವರು ಇವತ್ತು ಎಷ್ಟು ದೇವಸ್ಥಾನದಲ್ಲಿ ಇವತ್ತು ಜಗ್ಗಷ್ಟು ದೇವರುಗಳಾಗ ಆ ಎಲ್ಲಾ ದೇವರುಗಳು ಹೋಗಿ ಹಿಮಾಲಯದ ಶ್ರೇಣಿ ಒಳಗೆ ನಿಂತು ಬಂದಿಟ್ಟು ಸೈನಿಕರು ಕೂಡ ವಿರೋಧಿಗಳು ಕೂಡ ಯುದ್ಧ ಮಾಡಿಬಿಟ್ರೆ ನಮ್ಮ ದೇಶದ ಸೈನಿಕರು ಸಾಯೋದ್ರ ತಪ್ಪೈತಿ ಒಂದು ದೇವರು ಅಲ್ಲಿ ಹೋಗಾಡ್ತಾ ಇಲ್ಲ ಎಲ್ಲಾವೊಬ್ಬರೇ ಭಕ್ತರು ಕೊಡುವಂತ ವಜ್ರದ ಗಿಟ್ಟಕ್ಕ ಬಂಗಾರದ ಗಿಟ್ಟಕ್ಕ ಆಸೆ ಮಾಡ್ಕೊಂಡು ಕೂತಾವ ಹೊರತು ಒಂದು ಹಿಮಾಲಯದ ಗಡಿ ಕಾಯಕೋಡ ನಮ್ಮ ದೇವರು ಹೆಂಗ ದೇವ್ರ ಮತ್ತು ನಾವು ಇವತ್ತು ನಾವು ಅಲ್ಲಿ ಬಾಳೆ ಹಚ್ಚಿ ನಿಂದಿರ್ತೀವಿ ಒಂದ್ ನಿಮಿಷ ನಮ್ಮ ದೇವರಂತ ಹೇಳಿ ನಿಂದ್ರಿಸಿಕೊಡೋದಿಲ್ಲ ಒಂದ್ ನಿಮಿಷ ನಮ್ಮ ದೇವರ ಮುಂದೆ ನಿಂದ್ರಿಸಿಕೊಡೋದಿಲ್ಲ ಕುತಿಗೇಡರು ತಳತಾರ ನಮ್ಮೊಳಗಿರ್ತಕ್ಕಂತ ಚೇತನ ನಮ್ಮೊಳಗಿರ್ತಕ್ಕಂತ ಪ್ರಾಣ ನಮ್ಮೊಳಗಿರ್ತಕ್ಕಂತ ಅರಿವ ದೊಡ್ಡ ದೇವರೈತನ್ನು ಸತ್ಯವನ್ನು ಅಂಬೇಡ್ಕರ್ ತೋರಿಸಿಕೊಟ್ಟರು ಹೊರತು ಕಲ್ಲು ಮಣ್ಣು ಕಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥ ದೇವಾಲಯದ ಗುಡಿಗೆ ಹೋಗಬೇಡ ಅನ್ನೋ ಸತ್ಯವನ್ನು ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟ ಬರದಾರ ಇವತ್ತು ನಾವು ತಿಳ್ಕೊಂಡ್ರು ಕೂಡ ಇವತ್ತು ನಾವು ಅನಾಗರಿಕರಾಗತ್ತೀವಿ ಆ ನಿಟ್ಟಿನಲ್ಲಿ ನಾವು ಹೋಗಬಾರದು ಇವತ್ತು ನಮ್ಮಲ್ಲಿ ವರ್ಗ ಭೇದಗಳು ಹೆಚ್ಚಾಗಕತ್ತಾವ ವರ್ಣ ಭೇದಗಳು ಒಂದು ಕಾಲಕ್ಕಿದ್ದು ಕರಿಯರು ಬಿಳಿಯರು ಅಂತಿತ್ತು ಇವತ್ತು ಅದು ಇಲ್ಲ ಆದ್ರೆ ನಮಗೆ ಗೊತ್ತಿಲ್ಲದಂಗೆ ವರ್ಗ ಭೇದಗಳನ್ನು ಮಾಡ್ಕೊಳಕತ್ತೀವಿ ನಮ್ಮನ್ನ ಒಂದು 25 ರೂಪಾಯಿ ಪಂಚಾಂಗ ಆಗತ್ತಂದ್ರೆ ಇದಕ್ಕಿಂತ ಕೆಟ್ಟ ಅಸಹ್ಯ ಏನೇನು ಇಲ್ಲ 25 ರೂಪಾಯಿ ಪಂಚಾಂಗ ಆಗ ಮತ್ತೊಂದು ಹೆಸರು ಅಸಲಿ ಪಂಚಾಂಗ ಅಂತ ಅಸಲಿ ಪಂಚಾಂಗ ಇವತ್ತು ಇಷ್ಟ ಬಂದ ಮಂದಿ ಹೆಣ್ಮಕ್ಳು ಕುಂತಾರ ನಾವು ಎಲ್ಲ ಅದ ಮನೆಯಾಗ ಹುಟ್ಟಿ ಬಂದವರ ನಾವು ಸಾಲ ಒಳಿತು ಅಂತ ಹೇಳಿ ಬಂದವರ ಅದನ್ನ ಹೇಳಿ ಹೇಳಿ ಅದು ತಪ್ಪೈತೆ ಅನ್ನೋದು ಗೊತ್ತಾಗಿ ಈಗ ಬುದ್ಧನ ಬಸವಣ್ಣನ ಅಂಬೇಡ್ಕರ್ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವ್ರದ್ದು ಮಾಡಿ ಬಂದವರು ಯಾರಾದ್ರೂ ಒಬ್ರು ಬರ್ತಾರ ಹುಡುಗಿ ನೋಡಿ ಬಂದಿವ್ರಿ ಮನಸ್ಸಿಗೆ ಬಂದೈತೆ ಅಂತ ಒಂದ್ ಎರಡು ಎಲಿ ಒಂದ್ ಅಡಿಕೆ ಬೆಟ್ಟ ಒಂದು ಒಂದು ನಾಲ್ಕಡೆ ಇಟ್ಟಿರ್ತಿದ್ರು ಅವಾಗ ಆ ಕಾಲದಲ್ಲಿ 15 ವರ್ಷದ ಹಿಂದಿನ ಮಾತು ಈಗ ಒಂದು ನಾಲ್ಕಡೆ ಹೋಗಿರ್ತೀವಿ ಯಾಕಂದ್ರೆ ಈಗ 500 ರೂಪಾಯಿ 1000 ರೂಪಾಯಿ ಕ್ಯಾನ್ಸಲ್ ಆಗಿ ಒಂದು ಮಾತಾಡ್ತೀನಿ ಮತ್ತೆ ಹೃದಯದಲ್ಲಿ ಅವ್ರು ಬಂದು ಇಡ್ತಿದ್ರು ಹುಡುಗಿ ಹೆಸರು ಹೇಳ್ತಿದ್ರು ಹುಡುಗನ ಹೆಸರು ಹೇಳ್ತಿದ್ರು ಹುಡುಗಿ ನಿರ್ಮಲವ್ವ ಹುಡುಗ ಮಲ್ಲಪ್ಪ ಹುಡುಗಿ ದೇವರಣ ಇದು ಮೇಷರಾಶಿ ಇದು ಕಾಲ್ಗುಣ ಚಲೋ ಐತಿ ಹುಡುಗ ಮಲ್ಲಪ್ಪ ಅದು ಕುಂಭರಾಶಿ ಅದಕ್ಕೆ 18 ಗುಣ ಅದು ರಾಕ್ಷಸ ಗಣ ಐತಿ ಎರಡು ಮ್ಯಾಚ್ ಆಗುದಿಲ್ಲ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರು ಅವ್ರು ಇವ್ರು ಜ್ಯೋತಿಷಿಗಾರರು ಹೇಳ್ತಿದ್ರು ಇಲ್ಲ ಅದು ರಾಕ್ಷಸ ಗಣ ಆಕತಿ ಇದು ದೇವಗಣ ಆಕತಿ ಮತ್ತೆ ಏನ್ ಮಾಡೋಣ ಅಂತಂದ್ರೆ ಏನೂ ಇಲ್ಲ ಮತ್ತೊಂದು 50 ರೂಪಾಯಿ ಜಾಸ್ತಿ ಇಟ್ಟರೆ ಶಾಂತವೃತ್ತಗಳು ನಿರ್ಮಾಣ ಮಾಡಿಬಿಟ್ಟಿದ್ರು ಒಪ್ಪ ಹೆಣ್ಮಕ್ಳು ಕೇಳಲಿಲ್ಲ ಅಲ್ಲ ಸ್ವಾಮಿ
nanti hasilnya balapan tadi, markon udah ke balapan dulu lah, udah gue hasilnya change mana, nanti hasilnya akan change mana, tapi itu walaupun memang gue kalah kau gila, di waktu lama hanya tiri polisi mau tahu dulu, nah gue hanya apa itu dalam gue nanti gue hafal tuh, gue hafal tuh. Yes, to visit around dengan hanya ada setemana dulu, apa share nih harta deh, lo ke dulu, hut kita mau ngejar dulu, lo ganti dah pulang mau ngorong baru, gue handi dah pulang mau ngorong deh, kayak perlu, ganda nih entah pantas, song gue handi ke song ke lo, biar gue ke mata ngajarin ke arah kita dah, ya pak, salah gue dulu, gue lagna mau dulu, bidri, udah gak, gue dikit lagna mau dulu, kita mau dulu, blend the test kemarin, lagna mau dulu, tuh, gue yang udah masih dulu, ya, gue udah ಇವತ್ತು ನಾವು ಮಹಿಳೆಯರನ್ನು ಶೋಷಣೆಯ ವಸ್ತುವಾಗಿ ಬಳಸಿಕೊಂಡಿದ್ದೇವೆ ಇವತ್ತು ನಿಜವಾಗಿಯೂ ಕೂಡ ಈ ಭಾರತೀಯ ಧರ್ಮದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯಗಳನ್ನು ತಂದುಕೊಟ್ಟ ಧರ್ಮ ಅಂದ್ರೆ ಒಂದು ಬೌದ್ಧ ಧರ್ಮ ಒಂದು ಬಸವಣ್ಣನ ಧರ್ಮ ಇನ್ನೊಂದು ಅಂಬೇಡ್ಕರ್ ಸಂವಿಧಾನ ಉಳಿದರಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಒಪ್ಪನ್ನ ಹೇಳಬೇಕಾಗಿತ್ತು ಚರ್ಚೆಗೆ ಬೇಕಾ ಯಾರಾದರೂ ಹೋಗೋ ಕೊಟ್ಟೇಲ್ಲ ಅವ್ರು ಅವ್ರು ಮಣಕಾಲು ಕೆಳಗೆ ಕೂರಿಸಿಬಿಟ್ಟಿವ್ ಇಂಥ ಒಂದು ಕನಿಷ್ಠ ವ್ಯವಸ್ಥೆಯಲ್ಲಿಯೂ ಕೂಡ ಕಸಾ ಹೊಡೆಯವರ ಕೈಯಾಗ ಲೇಖನಿಕೆಯನ್ನು ಕೊಟ್ಟು 300ಕ್ಕೂ ಹೆಚ್ಚು ಜನ ಸೇನೆಯರನ್ನು ತಯಾರು ಮಾಡಿ ಒಬ್ಬ ವಚನಕಾರ್ತಿ 12ನೇ ಶತಮಾನದಲ್ಲಿ ಒಂದು ಮಾತು ಬರೀತಾಳೆ ಸತ್ಯಕ್ಕ ಅಂತಕ್ಕೆ ಹೆಸರು ಐದಿನ ಹೆಸರು ಸತ್ಯಕ್ಕ ಐದಿನ ಬದುಕು ಸತ್ಯಕ್ಕ ನೋಡಿ ನಮ್ಮಲ್ಲಿ ಹೆಸರು ಬಹಳ ಚಲೋ ಇರ್ತಾವ ಕೆಲಸ ಬಹಳ ಸುಮಾರು ಇರ್ತಾವ ಹೆಸರು ಬಹಳ ಚಲೋ ಇರ್ತೈತಿ ನಿಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಮುನಿಸಿಪಾಲ್ಟಿ ಕಸಾವಡಿ ಹೆಣಮಗಳು ನಮ್ಮ ರಾಜಕಾರಣಿಗಳು ಏನೇನೇನೋ ಮಾಡೋದು ಬೇಡ ಆ ತಾಯಿ ಒಂದು ವಚನಾನ ವಿಧಾನಸೌಧದಾಗ ಲೋಕಸಭಾದಾಗ ಹಾಕೋಬಿಟ್ರೆ ಇವತ್ತು ಲೋಕ ಕ್ಯಾನ್ಸಲ್ ಹಣೆ ಬರೋದು ಬರ್ತೈತಿ ಎಂಟು ಚಂದ ಬರೀತಾಳಕ್ಕಿ ಅರ್ಚನೆ ಪೂಜನೆ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಧೂಪ ದೀಪಾರತಿ ನಿಯಮವಲ್ಲ ಪರಧನ ಪರಸತಿ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಇವು ಶಂಭು ಜಗ್ಗೇಶ್ವರನಲ್ಲಿ ಕಾಣಿರಣ್ಣ ನಿತ್ಯ ನೇಮ ಅನ್ನುವಂತ ಮಾತಾಡ್ತಾರೆ ಅಪ್ಪ ನೀನೇನು ಮಾಡೋದು ಬೇಡ ಅರ್ಚನೆ ಮಾಡೋದು ಬೇಡ ಪೂಜೆ ಮಾಡೋದು ಬೇಡ ಸಾವಿರದ ಒಂದು ಪತ್ರಿ ಇಳಿಸೋದು ಬೇಡ ಮತ್ತೊಬ್ಬರು ತಿಳಿಗೊಳಿಸೋ ಕೆಲಸ ಬಿಟ್ಟು ಅಲ್ಲಿ ಹೋಗಿ ತಿರುಪತಿ ಹೋಗಿ ತರ 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 ಪೂಜೆ ಹೋಗ್ಬಿಡುದು ಇಲ್ಲಿ ನೋಡಿದ್ರೆ ಹಗಲೆಲ್ಲ ಮುಗಿ ತಿಳಿಬೋದು ಅಂತ ಧರ್ಮ ಇದು ಮಾನವೀಯತೆ ಧರ್ಮ ಅಲ್ಲ ಪರಧನವನ್ನು ಮುಟ್ಟಬೇಡ ಪರಸತಿಯನ್ನು ಬಯಸಬೇಡ ಪರದೈವಂಗಳು ಎರಗಬೇಡ ಇಷ್ಟು ಸೋಪ ಅಲಸು ನೀನ ದೇವರಕ್ಕೆ ಅನ್ನುವಂತ ಮಾತನ್ನ 12ನೇ ಶತಮಾನದಾಗ ಒಬ್ಬ ಕಸಾ ಬಡಿಯುವಂತ ಕೆಳಜಾತಿಯ ಸತ್ಯಕ್ಕೆ ಈ ಮಾತು ಬರೀತಾಳಂದ್ರ ಇದು ಈ ದೇಶದ ನೆಲದ ಗುಣ ಅದನ್ನು ನಮಗೆ ಭೂತ ಕೊಟ್ಟ ಬಸವಣ್ಣ ಕೊಟ್ಟ ಅಂಬೇಡ್ಕರ್ ಅವರನ್ನು ಸಂವಿಧಾನಾತ್ಮಕವಾಗಿ ಕೊಟ್ಟರು ಹೀಗಾಗಿ ಈ ಮೂರು ವ್ಯಕ್ತಿಗಳನ್ನ ಈ ದೇಶದ ಜನ ಎಂದು ಮರಿಬಾರದು ಮರೆತು ನಾವು ಮನುಷ್ಯರಲ್ಲ ಅನ್ನುವಂತ ಸತ್ಯವನ್ನು ತಿಳ್ಕೋಬೇಕಾಗತ್ತೆ ಇವತ್ತು ಅವ್ರು ಬಂದ್ರೆ ಅಂತ ತಿಳ್ಕೊಂಡು ಇವತ್ತು ಇಂತ ಸ್ಮಶಾನದೊಳಗೆ ವೇದಿಕೆಯಾಗಿ ನಮ್ಮ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಸಿಕ್ತು ಇವತ್ತು ಮನುಷ್ಯ ಮನುಷ್ಯರಲ್ಲಿ ಸಾಕಷ್ಟು ಮೂಢನಂಬಿಕೆಗಳನ್ನು ಕಟ್ಟಾಕತ್ತಾವ ಎಷ್ಟು ದುರಂತ ಅಂದ್ರೆ ನಮ್ಮಂತ ಸ್ವಾಮಿಗಳ ಮಠದಾಗ ವಾಳೆ ಮಾಡೋದು ವಜ್ಜೆಗೆ ನಾವು ಸುಳ್ಳು ನಿಮ್ಮಂಗ ಮನುಷ್ಯರೇ ಆಗಲ್ಲ ನಮ್ಮ ನೆಚ್ಚಿನಿಕೆ ಅದವ್ರು ಹೇಳಿದ್ರು ನಮ್ಮಲ್ಲಿ ಬರ್ತಾರ ಮಣಕಾಲ್ ಹಿಡ್ಕೊಂಡವರೇ ಅದಕ್ಕೆ ಏನ್ ಮಾಡ್ಬೇಕಂತ ನಾವೇನು MBBS ಓದಿ ಬಂದಿರ್ತೀವಿ ಅರ್ಥ ಕೂಡ ಓದಿ ಬಂದಿರ್ತೀವಿ ಆ ಸ್ವಾಮಿಗಳು ಹಿಡ್ಕೋಬಾರ್ದು ಜಗಳಾಗ ಹಿಡ್ಕೊಂಡು ಆಗ್ಬಾರ್ದು ಅನ್ನೋ ಒಂದು ಆಗತ್ತಾವ ಇನ್ನು ಅಂತದ್ರಾಗ ಸ್ವಾಮಿಗಳು ಬಂದು ಹೇಳ್ತಾರೆ ನೀನ್ ಹೇಳಕ್ ಸಾಧ್ಯ ಐತಿ ಮನ್ ಒಬ್ರು ಬಂದಾರ ನಮ್ದು ಇತ್ತಿತ್ತಾಗ ಎಡಗಂಡ್ ಬಾಳ ಹಾರತೈತ್ರಿ ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಾರೆ ಅಂದ್ರೆ ಎಡಗಂಡ್ ಹಾರತೈತ್ರಿ ಹಿಡ್ಕೊಂಡ್ ಕುಂದ್ರಬೇಕಾ ನಮ್ಮ ಸ್ವಾಮಿ ಎಲ್ಲ ಮಾಡ್ತೀವಿ ಏನ್ ಕೇಳ್ಬೇಕು ಪ್ರಜ್ಞೆ ಇಲ್ಲ ನಮ್ ಜನಕ್ಕ ಯಾಕಂದ್ರೆ ಏನಿಲ್ಲ ಅವ್ರು ಹಂಗ ಮಾಡ್ಕೊತಾರ ನಾವು ಅದನ್ನ ಮಾಡ್ಕೊಂಡು ಬಿಟ್ಟಿ ಅಲ್ಲ ಎಡಗಣ್ಣರ ಹಾರ ಬಂದಾಗ ಎಡಗೈರರ ಹಾರ ಬಂದಾಗ ನಿನ್ನ ಮನಸ್ಸು ಕೆಟ್ಟದ ಕಡೆ ಹಾರಲಾರ್ದ ಗಟ್ಟಿಗೆ ಇಟ್ಕೊಂಡ್ರೆ ಸಾಕಪ್ಪ ಇದನ್ನ ನಮ್ಮ ಶರಣ ಹೇಳ್ತಾರ ಹೊತ್ತು ಎಡಗಣ್ಣ ಹಾರ ಬಂದಿರ್ತಾರ ಹೌದು ಎಡಗಣ್ಣ ಹಾರ ಬಂದ್ರೆ ಎಂದರ ಬಂದ್ರೆ ನೀನ ಹಾರ ಹಿಕ್ಕಿ ಎಡಗಣ್ಣ ಹಾರ ತಗೊಂಡು ಏನ್ ಮಾಡ್ಬೋದಿ ಎಲ್ಲರ ಒಂದಿನ ಹಾರ ಇದೇ ಜಗಕ್ಕೆ ಬರುವುದೈತಿ ಎಡಗಣ್ಣ ಎಡಗಯ್ಯ ಎಡಗಾಲು ತಗೊಂಡು ಏನು ಮಾಡುದೈತಿ ಹಂಗಾರ ನಾ ಅಂತೀನಿ ಎಡಗಣ್ಣ ಕೆಟ್ಟ ಅಂದ್ರೆ ಮತ್ತೆ ಯಾಕೆ ಇಟ್ಕೊಂಡ್ರಿ ಸುಮ್ಮನೆ ಆಪರೇಷನ್ ಮಾಡಿ ಸುಮ್ಮನೆ ಕುಲಾಯಿ ಇಟ್ಕೊಂಡು ಹೇಳ್ಬೇಕಾಗಿತ್ತು ಯಾಕೆ ಇಟ್ಕೊಂಡ್ರಿಪ್ಪ ಇನ್ನು ಕೆಲವರು ಅಂತಾರ ಬಲಗಾಲಿಟ್ಟ ಒಳಗೆ ಬರ್ಬೇಕಂತಾರ ಹಂಗಾರ ಬಲಗಾಲಿಟ್ಟ ಒಳಗೆ ಬರ್ಬೇಕಂದ್ರೆ ಎಡಗಾಲು ತೆಗೆದಿಟ್ಟು ಒಳಗೆ ಬರ್ಬೇಕಾ ದೊಡ್ಡ ದುರಂತ ಇದು ಇದು ಈ ದೇಶದಲ್ಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಇದ್ದಿರ್ತಕ್ಕಂಥ ವೈಚಾರಿಕ ಸಾಹಿತ್ಯ ಬಂಡಾಯ ಸಾಹಿತ್ಯ ಆಧ್ಯಾತ್ಮಿಕ ಸಾಹಿತ್ಯ ಪ್ರಪಂಚದ ಯಾವ ದೇಶದಲ್ಲಿ ಇಲ್ಲ ಇಂಥ ವೈಚಾರಿಕತೆಯನ್ನು ಕೊಟ್ಟ ದೇಶದಾಗ ಇವತ್ತು ಹೆಜ್ಜೆ ಹೆಜ್ಜೆಗೆ ಮೂಢನಂಬಿಕೆಗಳು ತಿಳಿಯುತ್ತೆ ಮಾಡ್ಕೊಂತಾವ ಕಾರಣ ಏನಂದ್ರೆ ನಮ್ಮಲ್ಲಿ ವೈಚಾರಿಕ ಪ್ರಜ್ಞೆ ಇಲ್ಲ ನಮ್ಮನ್ನು ಕಟ್ಟಿ ಆಗತಕ್ಕಂಥ ಪಟ್ಟಪತ್ರ ಹಿತಾಸಕ್ತಿಗಳು ನಮ್ಮನ್ನ ಈ ನಾಡಿನಲ್ಲಿ ವೈದಿಕರ ನೆತ್ತಿಗೆ ಹೊಡೆದಾರ ವ್ಯಾಪಾರಿಗಳ ಹೊಟ್ಟಿಗೆ ಹೊಡೆದಾರ ಇವರಿಬ್ಬರು ಹೊರತಕ್ಕೆ ಸಿಕ್ಕ ಸಾಮಾನ್ಯ ಜನ ಸತ್ತು ಹೊಂಟಾರ ಇಂಥವರನ್ನ ಬಿಡಿಸಬೇಕಾದ್ರೆ ಇವತ್ತು ಇಂಥ ವೇದಿಕೆಗಳ ಮುಖಾಂತರ ನಿಮಗೆ ವಿಚಾರಗಳನ್ನು ಕೊಡಬೇಕಾಗಿತ್ತು ಹೊರತು ಮತ್ತು ನಾವು ಎಲ್ಲಿರೂ ಕೂಡ ಏನು ಮಾಡೋಕ್ಕಾಗುವುದಿಲ್ಲ ಅದಕ್ಕೆ ನಾವು ಜನಗಳಿಗೆ ಹೇಳ್ತೀವಿ ವಿನಂತಿ ಮಾಡ್ಕೊಂತೀವಿ ಶರಣರನ್ನ ಓದ್ರಿ ವಚನ ಸಾಹಿತ್ಯ ಓದ್ರಿ ಬುದ್ಧನನ್ನ ಓದ್ರಿ ಅಂಬೇಡ್ಕರ್ನ ಓದ್ರಿ ಬಿಡ್ರಿ ಸುಬ್ರಹ್ಮಣ್ಯ ಪೂಜೆ ಬಿಡ್ರಿ ಮಂಗಳಗೌರಿ ಪೂಜೆ ಬಿಡ್ರಿ ನಿಮ್ಮ ಮೂಗಿನಾಗಿನ ಮೂಗಟ್ಟ ನಿಮಗೆ ಚಂದ ಕತ್ತಿ ನಡುವಿನ ಮನೆ ಕಂಬಕ್ಕೆ ಒಂದು ಸೀರೆ ಉಡಿಸಿ ಮೂಗಿನಾಗಿನ ಮೂಗಟ್ಟ ಕಂಬಕ್ಕೆ ತುರಿಕೆ ಲಕ್ಷ್ಮೀ ಬಾರವ ಭಾಗ್ಯಲಕ್ಷ್ಮಿ ಬಾರವ ಅಂತ ಇನ್ನೂ ನಿಮ್ಮ ಹಚ್ಚಿನ ಮನೆ ಅವರು ಇನ್ನು ಹೇಳಿ ನಿಮ್ಮ ಮನೆ ನಾವು ಅಮೆರಿಕದವರಿಗೆ ಲಕ್ಷ್ಮೀನೂ ಗೊತ್ತಿಲ್ಲ ಸರಸ್ವತಿನೂ ಗೊತ್ತಿಲ್ಲ
ಗಣಪತಿ ಗೊತ್ತಿಲ್ಲ ಅವರು ಜಗತ್ತಿಗೆ ಸಾಲ ಕೊಡ್ತಾರೆ ಅವರು ನಿಮಗೂ ಶುಕ್ರಗೌರಿ ಮಗಳಿಗೆ ಅವರು ಪೂಜೆ ಮಾಡುವಂತ ಕುಂದ್ರೋದ ಸತ್ಯ ಶುದ್ಧ ಕಾಯಕವ ಮಾಡುವಲ್ಲಿ ಲಕ್ಷ್ಮಿ ತಾನಾಗಿ ಒಲಿದ ಮಕ್ಕಳಯ್ಯ ಅನ್ನುವಂತ ಮಾತನ್ನು ವಚನಕಾರ ಹೇಳ್ತಾರೆ ಅದಕ್ಕೆ ನಮ್ಮದು ವೈಚಾರಿಕ ಪರಂಪರೆ ಬರೆದು ನಮ್ಮದು ವೈಜ್ಞಾನಿಕ ತಳಹದಿಯ ಮೇಲೆ ಮಾನವೀಯ ತಳಹದಿಯ ಮೇಲೆ ಕಟ್ಟಲ್ಪಟ್ಟಂತ ಸಿದ್ಧಾಂತ ಹೊರತು ಮೂಲ ನಂಬಿಕೆ ಕಂದಾಚಾರಗಳ ತಳಹದಿಯ ಮೇಲೆ ಕಟ್ಟಲ್ಪಟ್ಟಿರತಕ್ಕಂಥದ್ದು ಅಲ್ಲ ಅನ್ನುವಂತ ಸತ್ಯವನ್ನು ತಿಳ್ಕೊಳ್ಬೇಕಾಗ್ತದೆ ಒಂದು ಕಡೆ ವೇಮನ್ನ ವಚನ ಬರೀತಾನೆ ಜೋಯಿಸರ ಬಳಿ ಹೋಗಿ ಶಾಸ್ತ್ರವ ಕೇಳಿ ಲಗ್ನವ ಮಾಡಿದಿರಿ ಎಂಥ ಅದ್ಭುತ ಮಾತ್ರದ ಪುಣ್ಯಾತ್ಮ ಜೋಯಿಸರ ಬಳಿ ಹೋಗಿ ಶಾಸ್ತ್ರವನ್ನು ಕೇಳಿ ಲಗ್ನವನ್ನು ಮಾಡಿದಿರಿ ಮುಂದೆ ಮೂರು ದಿನಕ್ಕೆ ಗಂಡ ಸತ್ತು ಅವರ ಮುಂಡೆಯಾದರೆ ನಿಮ್ಮ ಜ್ಯೋತಿಷ್ಯವೇಕೆ ಹೇಳಲಿಲ್ಲ ಅಂತ ಕೇಳ್ತಾನೆ ನೋಡಿ ಇವತ್ತು ಬಹಳ ಮಂದಿ ಸಾಲವಳಿ ತಿಳಿಸಿ ಲಗ್ನ ಮಾಡ್ತೀರಿ ಲಗ್ನ ಆಗಿ ಮೂರು ದಿನ ಆಗಿರುವುದಿಲ್ಲ ಗಂಡ ಅಪಘಾತದಾಗೂ ಎಲ್ಲೋ ಸತ್ತಿರ್ತಾನ ಸಾಲಾವಳಿ ಸರಿ ಬರಲಿಲ್ಲ ಅಂತ ನಿಮ್ಮ ಜ್ಯೋತಿಷ್ಯ ಹೇಳ್ತು ಲಗ್ನ ಆದ ಮೂರು ದಿನಕ್ಕೆ ಗಂಡ ಸಾಯ್ತಾನ ಅಂತ ತಿಳ್ಕೊಂಡು ಯಾಕೆ ನಿಮ್ಮ ಜ್ಯೋತಿಷ್ಯ ಹೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಇದನ್ನ ನಾವೆಲ್ಲರೂ ಕುಂತು ವಿಚಾರ ಮಾಡಬೇಕಾಗ್ತದೆ ಹೌದಲ್ಲ ಇಂತಹ ಒಂದು ವೈಜ್ಞಾನಿಕ ಪರಂಪರೆ ವೈಚಾರಿಕ ಪರಂಪರೆ ನಮ್ಮ ನಾಡಿನೊಳಗೆ ಇದ್ದರೂ ಕೂಡ ಇವತ್ತು ನಾವು ಏನ್ ಮಾಡಾಕತ್ತೀವಿ ಅಂತಂದ್ರೆ ಮನುಷ್ಯ ಮನುಷ್ಯರಲ್ಲಿ ಭೇದಗಳನ್ನು ಮಾಡಾಕತ್ತೀವಿ ದೇವರು ಮೋಸಾಕತ್ತೀವಿ ನಾವು ಮನುಷ್ಯರಿಗೆ ಮುಗಿಸಿದ್ರೆ ದೇವರು ಅನ್ನೋ ಸತ್ಯವನ್ನು ಮೊದಲು ತಿಳ್ಕೋಬೇಕಾಗಿದೆ ಕನ್ನಡಿಗ ನೋಡುವ ಅಣ್ಣಗಳಿರ ಜಂಗಮವ ನೋಡಿ ಅಂತ ಕರಡಿ ನೋಡ್ಕೊಂಡು ಕುಂದಿರ್ತೀವಿ ಬಿಡ್ರಿ ಅದನ್ನ ದ್ವೈತ ಅದ್ವೈತಗಳನ್ನ ಬಿಡ್ರಿ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಮಾನವೀಯತೆಯ ಧರ್ಮವನ್ನು ಕಟ್ಟ ಬನ್ನಿ ಅಂತ ತಿಳ್ಕೊಂಡು ಹೇಳಿದ ರಾಷ್ಟ್ರಪತಿ ಬೇಕಾಗಿರೋದು ಮಾನವೀಯತೆ ಧರ್ಮ ಬೇಕಾಗಿದೆ ಯಾವ ದೇವರು ಮನೆ ಹೋಗ್ಕೊಂಡು ಆಟ ಕುಂದ್ರೆ ನಮ್ಮ ಕಷ್ಟ ಪರಿಹಾರ ಆಗುದಿಲ್ಲ ಇವತ್ತು ಬಹಳ ಮಂದಿ ಕೇರಳದ ದೇವಸ್ಥಾನಕ್ಕೆ ಹೋಗಿ ಒಂದು ಕೋಟ್ರ ತಗೊಂಡು ಜ್ಯೋತಿಷಿಗಳಂತೆ ನಾವು ಮಂತ್ರಿ ಹಾಕಿದ್ರು ಅಂತ ಕೇಳ್ಕೊಂಡು ಬರ್ತಾರೆ ಇಂತ ನಮ್ಮನ ಆಳವ ತಿಳಿದ ಇಷ್ಟು ಸುಮಾರು ಅದಾವ ಇವತ್ತು ನಾವು ಎಷ್ಟು ಕೆಟ್ಟಿವೆ ಅಂತ ವಿಚಾರ ತಿಳ್ಕೊಬೇಕಾಗುತ್ತೆ ಮನೆ ಒಬ್ರು ಹೋಗ್ಯಾರ ಕೇರಳಕ್ಕ ಒಂದು ಕೋಟಿ ರೂಪಾಯಿ ಕೊಟ್ಟಾರ ಬರುವ ವಿಧಾನಸಭಾದೊಳಗೆ ನನ್ನ ಮೆಜಾರಿಟಿ ಆಕತಿ ಅಂತ ಕೇಳಕ್ ಹೋಗ್ತಾರ ಎಂಥ ದೊಡ್ಡ ದುರಂತ ಹಂಗಾರ ಅವ ಜ್ಯೋತಿಷ್ಯ ತೆಗೆದು ನಿನ್ನ ಮೆಜಾರಿಟಿ ಒಳಗೆ ನೀನು ಸಿ ಎಂ ಮಾಡೋದಾಗಿದ್ರ ಅವನ ಆಯ್ಕೊಳ್ಬೇಕಾಗಿತ್ತ ನಿನ್ನ ಕಡೆಯಿಂದ ಒಂದು ಕೋಟಿ ರೂಪಾಯಿ ತಗೊಂಡು ನೀನ್ ಆಗು ಬಂದ್ರೆ ತಾನ ಆಗ್ಬೇಕಾಗಿತ್ತಲ್ಲಪ್ಪ ಅಂದ್ರೆ ಈ ದೇಶವನ್ನ ಗ್ರಹಗಳ ಬಹಳ ಮಂದಿ ತಿಳ್ಕೊಂಡಾರ ಕೆಟ್ಟ ಗ್ರಹಗಳನ್ನ ಹಾಳಾಕತ್ತವ ಅಂತೇಳಿ ಕೆಟ್ಟ ಗ್ರಹಗಳ ಹಾಳಾಕತ್ತಿಲ್ಲ ಮೂಢನಂಬಿಕೆ ಕಂದಾಚಾರದ ವೈದಿಕದ ಗ್ರಹಗಳು ರಾಜಕಾರಣಿಗಳ ತೆರೆ ಹಾಳಾಕತ್ತವ ಮೊದಲು ಅವರು ತೆರೆ ಸ್ವಚ್ಛ ಆಗಬೇಕಾಗಿದೆ ಅಂತವ್ರಿಗೆ ನಮ್ಮ ಸತೀಶ್ ಅವರು ಮಾರ್ಗದರ್ಶನ ಆಗಬೇಕು ಅನ್ನುವಂಥದ್ದು ಈ ವೇದಿಕೆಯ ಆಸೆಯ ಯಾಕಂದ್ರೆ ಇವತ್ತು ಅವರಲ್ಲಿ ಇರ್ತಕ್ಕಂಥ ಕಳಕಳಿ ಬಹುಶಃ ನಮ್ಮ ಕರ್ನಾಟಕದ ಮಠದ ಸ್ವಾಮಿಗಳಿಗೆ ಇಷ್ಟು ಕಳಕಳಿ ಇಲ್ಲ ನಾವು ಬಸವಣ್ಣನ ಪರವಾಗಿದ್ದಂಥ ಸ್ವಾಮಿಗಳು ನಮಗೆ ಇವರಷ್ಟು ಬಸವಣ್ಣನ ಕೆಲಸ ಪ್ರಾಮಾಣಿಕವಾಗಿ ಮಾಡಕ್ಕೆ ಬಂದಿಲ್ಲ ಓಪನ್ ಆಗಿ ವೇದಿಕೆ ಮುಖಾಂತರ ನಾವು ಒಪ್ಪಿಕೊಳ್ತೀವಿ ನಮಗೆ ಇನ್ನೂ ಒಳಗೆ ಭೇದ ಎಲ್ಲಿ ಕರೆ ಹೇಳಿದ್ರು ಭಕ್ತರು ನಮ್ಮ ಮಠಕ್ಕೆ ಕೊಡೋದು ಬಿಡ್ತಾರೋ ನಾವು ಕಾಯಿ ಮುಂತರಿಸಿ ಕೊಡೋದು ಬಿಟ್ರೆ ತಾಯ್ತಾ ಚೀಟಿ ತಗಲು ಮಾಡಿ ಕೊಡೋದು ಬಿಟ್ರೆ ಎಲ್ಲಿ ನಮ್ಮ ಮಠಕ್ಕೆ ಭಕ್ತರು ಕೊಡೋದು ಬಿಡ್ತಾರೋ ಅಂತ ಹೇಳ್ಕೊಂಡು ಬಿಡಿಯಕ ಹೆದರೆ ನಾವು ಮಾಡ್ತೀವಿ ಆದ್ರೆ ಇವತ್ತು ಸತೀಶ್ ಅವ್ರು ಹಂಗಲ್ಲ ಜನ ಬರವಲ್ರು ಬಿಡವಲ್ರು ಆದ್ರೆ ಸತ್ಯದ ಪರವಾಗಿ ನನ್ನ ಹೋರಾಟ ಐತೆ ಅಂತ ತಿಳ್ಕೊಂಡು ಇವತ್ತಿಂತ ಸ್ಮಶಾನರಾಗಿ ಇದ್ದವ್ರನ್ನೆಲ್ಲ ಕುಳಿಸಿದ್ರಲ್ಲ ಲಿಂಗ ಭಕ್ತ ನಿಂತ ತಾವು ಪಕ್ಕನ ಒಪ್ಪುವ ತಪ್ಪದಯ್ಯ ಕೊಡುವ ಸಲಹೆ ಅಂತಾರ ಹಂಗೆ ಒಬ್ಬ ದಿಟ್ಟ ವಿಚಾರವುಳ್ಳಂತ ವ್ಯಕ್ತಿ ಅವ ಸ್ಮಶಾನದಾಗ ಕುಂದಿರಲಿ ಅದು ಕೈಲಾಸ ಕೈತೆ ಅನ್ನೋದಕ್ಕೆ ಇವತ್ತಿನ ಈ ಬೆಳಗಾವಿಯ ಸದಾಶಿವನ ಜಾಗ ಇದು ಸತ್ಯವಾದ ದರ್ಶನ ಅನ್ನುವಂತ ಮಾತನ್ನ ಹೇಳಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಒಂದು ಕಡೆ ನ್ಯಾನೋ ಟೆಕ್ನಾಲಜಿ ಬೆಳೆದದ ಒಂದು ಕಡೆ ಬಯೋ ಟೆಕ್ನಾಲಜಿ ಬೆಳೆದದ ಒಂದು ಕಡೆ ಜಾತೀಯತೆ ಬೆಳೆದದ ಅದ್ರ ತಕ್ಕಂಗನ ಮನುಷ್ಯನಲ್ಲಿ ಅಂಧಕಾರನು ಬೆಳೆದದ ಆದ್ರೆ ಎಲ್ಲರೂ ಅಧಿಕಾರಕ್ಕಾಗಿ ಬಿಡದಾಡುವ ಕಾಲದೊಳಗೆ ಮಾನವರ ಮನಸ್ಸಿನ ಮೈಲಿಗೆಯನ್ನು ತೊಳೆದು ಸಶಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಹಂಬಲವನ್ನು ಇಟ್ಟುಕೊಂಡಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರ ಸಂತತಿ ಒಂದಲ್ಲ ಅದು ಲಕ್ಷ ಆಗಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ಬಸವಣ್ಣನ ರಕ್ಷೆ ಇರಲಿ ಅವರಿಗೆ ಬುದ್ಧನ ರಕ್ಷೆ ಇರಲಿ ಅವರಿಗೆ ಅಂಬೇಡ್ಕರ್ ರಕ್ಷೆ ಇರಲಿ ಎಲ್ಲದಕ್ಕಿಂತ ಮಿಗಿಲಾಗಿ ನೀವೇನು ಕುಂತಿರಲ್ಲ ಸದಾವಕಾಲ ನಿಮ್ಮೆಲ್ಲರ ಸಹಕಾರ ಅವರಿಗೆ ಇರಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವೈಚಾರಿಕ ಪರಂಪರೆಯ ಮೇಲೆ ಮಾನವೀಯತೆಯ ತಳಹದಿಯ ಮೇಲೆ ನಾವು ಬದುಕೋಣ ನಮಗೆ ಮೂಢನಂಬಿಕೆ ಬೇಡ ನಮಗೆ ಕಂದಾಚಾರ ಬೇಡ ನಮಗೆ ಜಾತೀಯತೆ ಬೇಡ ನಮಗೆ ಮಾನವೀಯತೆಯ ಧರ್ಮ ಬೇಕಾಗಿದೆ ಮನುಷ್ಯತ್ವ ಧರ್ಮ ಬೇಕಾಗಿದೆ ದೈವೇ ಧರ್ಮದ ಮೂಲವೆಂದು ಸಾರಿದ ಶರಣರು ವಚನ ಸಾಹಿತ್ಯ ನಮ್ಮನ್ನು ಆಳಬೇಕಾಗಿತ್ತು ಹೊರತು 25 ರೂಪಾಯಿ ಪಂಚಾಂಗವನ್ನು ಆಳಬಾರದು ಅನ್ನುವಂತ ಸತ್ಯವನ್ನ ಈ ಸಂದರ್ಭದ ಮುಖಾಂತರ ಜನತೆಯನ್ನು ವಿನಂತಿ ಮಾಡಿಕೊಂಡು ನಾನು ಎರಡು ಮಾತು ವಿರಾಮ ಕೊಡ್ತೇನೆ ಎಲ್ಲರಿಗೂ ವಿಷಯಗಳು ಧನ್ಯವಾದ.